ಹಲೋ ಫ್ರೆಂಡ್ಸ್, ಬನ್ನಿ. ಇವತ್ತು ಜಿ ಕೆ ವಿ ಕೆಗೆ ಹೋಗಿದ್ದೀವಿ. ಯಾವ ಥರ ಗಿಡ ಎಲ್ಲ ಇದೆ ತೋರಿಸ್ತೀನಿ, ಬನ್ನಿ. ಬ್ಯಾಂಗ್ಳೂರಲ್ಲಿರೋದು ಜಿ ಕೆ ವಿ ಕೆ ನೋಡಿ. ಇವತ್ತು ಜಿ ಕೆ ವಿ ಕೆಗೆ ಬಂದಿದ್ದೀವಿ ನೋಡಿ. ಇದೆಲ್ಲ ಶೋ ಗಿಡಗಳು. ಕಲರ್ ಕಲರ್ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ಶೋ ಗಿಡಗಳು. ನೀವು ಯಾರಿಗಾದರೂ ಗಿಫ್ಟ್ ಮಾಡಬೇಕಂದ್ರೆ ಜಿ ಕೆ ವಿ ಕೆಗೆ ಬನ್ನಿ, ಗಿಡ ಪರ್ಚೇಸ್ ಮಾಡಿ ಗಿಫ್ಟ್ ಮಾಡಿ. ನೀವು ಮನೇಲಿ ಗಿಡ ತಗೊಂಡು ಗಿಡ ಬೆಳೆಸಿ. ತುಂಬ ವೆರೈಟೀಸ್ ಇದೆ, ರೇಟ್ ಕೂಡ ತುಂಬ ಕಮ್ಮಿ ಇದೆ. ಕ್ವಾಲಿಟಿ ಗಿಡಗಳು ಎಲ್ಲ. ಸಂಡೇ ಇರೋದಿಲ್ಲ, ರಜಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರಾದರೂ ಜಿ ಕೆ ವಿ ಕೆ ಫಸ್ಟ್ ಡೇ ವಿಸಿಟ್ ಮಾಡಿದ್ದೀರಾ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ಬಂದಿಲ್ಲ ಒಂದ್ಸರಿ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಗಿಡಗಳು. ನಿಮಗೆ ಕಮ್ಮಿ ರೇಟಿಂದು ಇದೆ, ಜಾಸ್ತಿ ರೇಟಿಂದು ಇದೆ. ನಿಮಗೆ ಯಾವ ಥರ ಬೇಕೋ ಆ ಥರ ತೊಗೋಬೋದು ನೋಡಿ. ಎಷ್ಟು ವೆರೈಟೀಸ್ ಗಿಡಗಳಿದೆ ಅಂತ. ಈ ವಿಡಿಯೋ ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್. ಇನ್ನು ಫ್ರೂಟ್ಸ್ ಗಿಡಗಳೆಲ್ಲ ಇದೆ ನೋಡಿ. ಇದು ಹ್ಯಾಂಗ್ ಮಾಡೋದು, ಯಾವ ಥರ ಇದೆ ನೋಡಿ. ಎಷ್ಟು ಕಲರ್ ಕಲರ್ ಇದೆ ಅಂದರೆ, ಇದು 200, ಈಗ 150ದೊಂದು ತೋರಿಸ್ತೀನಿ ನೋಡಿ. ನೋಡಿ ಇದು 150, ಈ ಗಿಡ 150. ಹ್ಯಾಂಗ್ ಮಾಡೋ ಗಿಡಗಳು ತುಂಬ ಇದೆ, ತುಂಬ ಕಲರ್ ಕಲರ್ ಆಗಿದೆ ನೋಡಿ. ಮನೇಲಿ ಈ ಥರ ಹ್ಯಾಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ. ಇದು ಮನಿ ಪ್ಲಾಂಟ್ ಥರನೇ ದೊಡ್ಡ ದೊಡ್ಡ ಲೀಫ್ ಇದೆ ನೋಡಿ. ಎಷ್ಟು ಕಲರ್ ಕಲರ್ ಆಗಿದೆ ನೋಡಿ ಫ್ರೆಂಡ್ಸ್. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಜಿ ಕೆ ವಿ ಕೆಯಲ್ಲಿ. ಶೋ ಗಿಡಗಳು ಮಾತ್ರ ಅಲ್ಲ, ಎಲ್ಲ ಥರ ಫ್ರೂಟ್ಸ್ ಗಿಡಗಳು ಕೂಡ ಇದೆ. ತುಂಬ ಚೆನ್ನಾಗಿದೆ. 150, 200 ಆ ಥರ ರೇಟ್ ಕೂಡ ಅದ್ರ ಮೇಲೆ ಬರೆದಿರ್ತಾರೆ. 100, 200, 300, 400 ಅಂತ ಎಲ್ಲ ಬರೆದಿರ್ತಾರೆ. ನಮಗೆ ಯಾವ ರೇಟಿಂದು ಬೇಕೋ ಆ ರೇಟಿಂದು ತೊಗೊಂಡ್ರೆ ಆಯಿತು. ಟೀ ಕುಡ್ ಇದೆ, ಟೇಕ್ ಇದೆ, ಶೋ ಗಿಡಗಳಿದೆ ನೋಡಿ. ಎಷ್ಟು ವೆರೈಟೀಸ್ ಇದೆ ನೋಡಿ. ಬಂಬು ಗಿಡ ಕೂಡ ಇದೆ ಇಲ್ಲಿ. ಯಾರಾದರೂ ಫಾರ್ಮ್ ಹೌಸು ತೋಟ ಇರೋರೆಲ್ಲ ಈ ಥರ ಗಿಡಗಳೆಲ್ಲ ತೊಗೋಬೋದು ಇಲ್ಲಿ ಬಂದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಬಂದು ಒಂದ್ಸರಿ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿದ್ದರೆ ಬನ್ನಿ ನೋಡಿ. ಎಷ್ಟು ವೆರೈಟೀಸ್ ಇದೆ, 100, 200, 300, 150 ಆ ಥರ ಎಲ್ಲ ಇದೆ. ಅಲ್ಲಿ ಅದ್ರ ಮೇಲೆ ಬರೆದಿರ್ತಾರೆ ರೇಟು, ನೀವು ಯಾರನ್ನೂ ಕೇಳೋದು ಬೇಡ. ನಿಮ್ಗೆ ಯಾವ್ದು ಬೇಕೋ ಅದು ತೆಗೆದಿಟ್ಕೊಳ್ಳಿ, ಆಮೇಲೆ ಅವ್ರು ಬಿಲ್ ಹಾಕಿ ಕೊಡ್ತಾರೆ. ಮನೇಲಿ ಗಿಡ ಸಾಕೋದು ತುಂಬ ಒಳ್ಳೆಯದು, ಟೆರೆಸ್ ಮೇಲೆ ಇಟ್ಕೋಬೋದು. ಇದೆಲ್ಲ ನೋಡಿ ಇಂಡೋರ್ ಪ್ಲ್ಯಾಂಟ್ಸು ನೋಡಿ. ಎಷ್ಟು ವೆರೈಟೀಸ್ ಇದೆ, ಕಲರ್ ಕಲರ್ ಆಗಿದೆ. ಮನೆಯೊಳಗೆ ಇಟ್ಕೋಬೋದು, ಹೊರಗಡೆ ಇಟ್ಕೋಬೋದು, ಟೆರೆಸ್ ಮೇಲೆ ಇಟ್ಕೋಬೋದು, ಬಾಲ್ಕನಿಲಿ ಇಟ್ಕೋಬೋದು. ನಿಮಗೆ ಏನೋ ಏನಾದರೂ ಪ್ಲೇಸ್ ಇದ್ದರೆ ಇದು ನೋಡಿ 100 ರುಪೀಸು. ನಿಮಗೇನಾದರೂ ಪ್ಲೇಸ್ ಇದ್ದರೆ ನೀವು ಹೊರಗಡೆ ಕೂಡ ಹಾಕ್ಕೋಬೋದು ನೋಡಿ. ಎಷ್ಟು ಥರ ಇದೆ ನೋಡಿ.
ತುಂಬ ಚೆನ್ನಾಗಿದೆ, ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ. ಸಂಡೇ ರಜಾ ಇರುತ್ತೆ. ಇದು ಲಾಸ್ಟ್ ತನಕ ನೋಡಿ, ಆಲವೀರ ನೋಡಿ. ಫ್ರೂಟ್ಸ್ ಗಿಡಗಳೆಲ್ಲ ಲಾಸ್ಟಲ್ಲಿದೆ. ನೋಡಿ ಎಷ್ಟು ವೆರೈಟಿ ಕಲರ್ 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 ಇದೆ ನೋಡಿ. ಗ್ರೀನು, ಪಿಂಕು, ರೆಡ್ಡು, ಯೆಲ್ಲೋ, ಎಲ್ಲ ಥರ ಲೀಫ್ ಇದೆ ಇದರಲ್ಲಿ. ಯಾವ್ಯಾವ ಗಿಡ ಅಂತಲೇ ಗೊತ್ತಾಗಲ್ಲ, ಅಷ್ಟು ವೆರೈಟೀಸ್ ಇದೆ. ನೋಡಿ ಇದೆಲ್ಲ ಫ್ರೂಟ್ಸ್ದು, ಸೀತಾಫಲ ಗಿಡ ಇದು. ₹250 ಇದು. ಇದು ನೆಲ್ಲಿಕಾಯಿ. ಶೋ ಗಿಡಗಳು ಇದೆ, ಫ್ರೂಟ್ಸ್ ಗಿಡಗಳು ಇದೆ, ಫ್ಲವರ್ ಟ್ರೀನು ಇದೆ. ಇದು ಅಂಜೂರು. ಸಂಪಿಗೆ ನೋಡಿ, ಸಂಪಿಗೆ ಗಿಡ ಇದು, ಮರ ಆಗುತ್ತೆ ಇದು. ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು ನೋಡಿ. ಎಲ್ಲ ಥರ ಗಿಡನೂ ಇದೆ ಇಲ್ಲಿ. ಒಂದು ಸರಿ ಬಂದು ವಿಸಿಟ್ ಮಾಡಿ, ಖುಷಿಯಾಗುತ್ತೆ. ನಿಂಬೆ ಗಿಡ ಇದೆ, ಚೇಪೆಕಾಯಿ ಗಿಡ ಇದೆ, ಗೋಡಂಬಿ. ನೆಲ್ಲಿಕಾಯಿ ಗಿಡ ಇದು. ತುಂಬ ವೆರೈಟೀಸ್ ಇದೆ. ಹಲಸಿನ ಗಿಡ ಇದು. ಎಲ್ಲ ₹200, ₹250, ₹150. ನಿಂಬೆಹಣ್ಣಿದು ನಾವು ಒಂದು ನಿಂಬೆಹಣ್ಣು ಗಿಡ ತಗೊಂಡ್ವಿ. ಇದು ಪಾಟಲ್ಲೇ ಬೆಳೆಯುತ್ತಂತೆ, ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ಬೇಕಂತ ಹೇಳಿದ್ರು. ನೇರಳೆ, ಎಲ್ಲ ₹250, ₹200, ₹150, ₹400 ಆ ಥರ ಎಲ್ಲ ಇದೆ. ತೆಂಗಿನ ಗಿಡ ಅಂತೂ ಇಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಾವು ಹೊರಗಡೆ ಎಲ್ಲೂ ನೋಡಿಲ್ಲ. ತುಂಬ ತೆಂಗಿನ ಗಿಡಗಳಿದೆ. ಸಣ್ಣ ಸಸಿನೂ ಇದೆ, ದೊಡ್ಡ ಸಸಿನೂ ಇದೆ. ಇದೆಲ್ಲ 100% ಫಲ ಕೊಡೋಂಥ ಗಿಡಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಯಾರಾದರೂ ಪ್ಲೇಸ್ ಇರೋರು ತಗೊಳ್ಳಿ. ಪ್ಲೇಸ್ ಇಲ್ಲ ಅಂದವರು ಪಾಟಲ್ಲಿ ಬೆಳೆಸೋಂಥ ಗಿಡಗಳು ಅವ್ರನ್ನ ಕೇಳಿದರೆ ಅವರೇ ಹೇಳ್ತಾರೆ ಯಾವುದ್ಯಾವುದು ಪಾಟಲ್ಲಿ ಬೆಳೆಸ್ಬೋದು ಅಂತ. ಅದನ್ನು ತಗೊಳ್ಳಿ. ಅಡಿಕೆನೂ ಇದೆ, ಮಾವಿನ ಗಿಡಗಳು ನೋಡಿದು. ಮಲಗೋಬ, ಅಲ್ಪೋನ್ಸ, ಮಲ್ಲಿಕಾ, ಎಲ್ಲ ಥರ ಗಿಡನೂ ಇದೆ ಇಲ್ಲಿ. ಯಾರಾದರೂ ತೋಟಕ್ಕೆ ಬೇಕಾದರೆ ತೊಗೋಬೋದು. ಒಂದ್ಸರಿ ಬಂದು ವಿಸಿಟ್ ಮಾಡಿ. ಹತ್ರ ಇದ್ದರೆ ಬಂದು ವಿಸಿಟ್ ಮಾಡಿ, ದೂರ ಇದ್ದರೆ ಬೇಡ. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ನೀವು ಬಂದರೆ ಅಂತೂ ಹಂಗೆ ಹೋಗಲ್ಲ, ಯಾವುದೋ ಒಂದು ಸ್ವಲ್ಪ ಆದರೂ ಒಂದೋ ಎರಡೋ ತಗೊಂಡೇ ಹೋಗ್ತೀರ.
ಮನೆಯಲ್ಲಿ ಗಿಡ ಸಾಕಿ ಎಷ್ಟು ಖುಷಿ ಅನಿಸುತ್ತೆ ನೋಡಿ. ಇದು ಗೆಣಸು, ಮರಗೆಣಸು ನೋಡಿ. ಒಂದೊಂದು ಗಿಡದ್ದು ಹೆಸರೇ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಗಿಡ ಇದೆ ಇಲ್ಲಿ. ನಿಂಬೆಹಣ್ಣಲ್ಲೂ ತುಂಬ ವೆರೈಟೀಸ್ ನಿಂಬೆಹಣ್ಣು ಇದೆ. ಇದು ಸಾಂಬಾರು ಸಸಿ ಅಂದರೆ ಇದು ಬಿರಿಯಾನಿ ಎಲೆ, ಬಿರಿಯಾನಿ ಎಲೆ ಗಿಡ. ನಾವು ಪಲಾವಿಗೆ ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಅದು. ಇದು ನೋಡಿ ಕರ್ಬೇವಿನ ಸೊಪ್ಪು, ಪಾಟಲ್ಲೇ ಇಟ್ಟು ಬೆಳೆಸ್ಬೋದು. ಇದು ಸ್ವಲ್ಪ ದೊಡ್ಡ ಪಾಟ್ ಇದ್ದರೆ ಅದರಲ್ಲೇ ಇಟ್ಟು ಬೆಳೆಸ್ಬೋದು. ಇದು ತುಂಬ ಗಿಡಗಳು ಹೆಸರೇ ಗೊತ್ತಿಲ್ಲ ನಮಗೆ, ಒಂದೊಂದು ಹೆಸರು ಹಾಕಿದ್ದಾರೆ, ಒಂದೊಂದು ಹೆಸರು ಹಾಕಿಲ್ಲ. ಹತ್ತಿರದಿಂದ ನೋಡಬೇಕು, ಸ್ಟಿಕ್ಕರ್ ಮೇಲೆ ಹಾಕಿರ್ತಾರಲ್ಲ ಆವಾಗ ಗೊತ್ತಾಗುತ್ತೆ. ಫ್ಲವರ್ಸ್ ಗಿಡಗಳು ನೋಡಿ, ನಾನು ಮಲ್ಲಿಗೆ ತಗೊಂಡೆ, ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಎಲ್ಲ ತಗೊಂಡೆ ನೋಡಿ. ಮಲ್ಲಿಗೆ ಗಿಡಗಳು, ಫ್ಲವರ್ ಗಿಡಗಳೆಲ್ಲ ಇದೆ. ಇದು ಬಾಳೆ, ಬಾಳೆ ಗಿಡಗಳು, ದಾಸವಾಳ ಎಲ್ಲ ಕಲರು ಇದೆ, ವೈಟು, ಪಿಂಕು, ಯೆಲ್ಲೋ. ರೋಸ್ ಗಿಡಗಳು, ಇದು ಅದರಲ್ಲೂ ಎಲ್ಲ ಥರ ಕಲರು ಇದೆ, ಆಲ್ಮೋಸ್ಟ್ ಕಲರ್ಸ್ ಇದೆ. ಬಂದೊಂದು ಸಾರಿ ವಿಸಿಟ್ ಮಾಡಿ ನೋಡಿ. ನಾವು ತಗೊಂಡಿದ್ದೀವಿ ಸ್ವಲ್ಪ ಗಿಡಗಳು. ನಾವು ಮಲ್ಲಿಗೆ, ರೋಸು, ನಿಂಬೆಹಣ್ಣು ಎಲ್ಲ ತಗೊಂಡಿದ್ದೀವಿ. ನಮಗೇನು ರೇಟ್ ತುಂಬ ಜಾಸ್ತಿ ಅನಿಸಿಲ್ಲ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.